ನಾವು ಸಾಕಷ್ಟು ಬಾರಿ ಸರ್ಕಾರಿ ಶಾಲೆಗಳಲ್ಲಿ ಬಿಸಿಯೂಟಗಳನ್ನು ಕೊಡ್ತಾರಲ್ಲ, ಇಲ್ಲಿ ನಾವು ಗಮನಿಸಿರ್ತೀವಿ ಒಂದು ರೀತಿಯಾಗಿ ಅಲ್ಲಿ ವ್ಯವಸ್ಥೆ ಸರಿ ಇರೋದಿಲ್ಲ. ಕೆಲವೊಂದು ಶಾಲೆಗಳಲ್ಲಿ ಸರಿಯಾದ ರೀತಿಯಲ್ಲಿ ಊಟಗಳನ್ನು ಅಂದರೆ ಸ್ವಚ್ಛವಾಗಿ ಅಡುಗೆನ ಮಾಡೋದಿಲ್ಲ, ಇವೆಲ್ಲವೂ ಕೂಡ ಆರೋಪಗಳನ್ನ ಕೇಳ್ತಾ ಇರ್ತೀವಿ. ಮಕ್ಕಳಿಗೆ ಹೈಜಿನ್ ಇರಬೇಕು, ಹೈಜಿನ್ನ ಮೇಂಟೈನ್ ಮಾಡೋದಿಲ್ಲ ಅಂತ ಹೇಳಿರ್ತೀವಿ. ಅದೇ ರೀತಿಯಾಗಿ ಶ್ರೀನಿವಾಸಪುರದ ಒಂದು ಸ್ಕೂಲಿನಲ್ಲಿ, ಒಂದು ಶಾಲೆಯಲ್ಲಿ ಒಂದು ಅಧ್ವಾನದ ಪರಿಸ್ಥಿತಿ ಆಗಿರುವಂಥದ್ದು, ಊಟದ ಏನು ವ್ಯವಸ್ಥೆ ಮಾಡ್ತಾರಲ್ಲಿ ಊಟದಲ್ಲಿ ಕೆಲವೊಂದಷ್ಟು ಈ ಹುಳಗಳು ಅದು ಇದೆಲ್ಲ ವಿಚಾರವಾಗಿ ಸುದ್ದಿ ಆಗ್ತಿರುವಂಥದ್ದು, ಏನದು ವಿಚಾರ ಅಂತೀರಾ? ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಶಾಲಾ ಮಕ್ಕಳ ಬಿಸಿಯೂಟದಲ್ಲಿ ರಾಶಿ ರಾಶಿ ಹುಳುಗಳು ಬಿದ್ದಿದ್ದಾವೆ. ಹುಳ ಬಿದ್ದಿರೋ ಅನ್ನವನ್ನೇ ಅಲ್ಲಿನ ಶಾಲೆಯ ಸರ್ಕಾರಿ ಶಾಲೆಯ ಮಕ್ಕಳು ಸೇವನೆ ಮಾಡ್ತಿದ್ದಾರೆ ನೋಡಿ, ಅಂತಹ ಪರಿಸ್ಥಿತಿ ಬಂದಿರುವಂಥದ್ದು. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಪೆಳಗಳಪಲ್ಲಿ ಗ್ರಾಮದಲ್ಲಿ ಇರುವಂತಹ ಶಾಲೆ ಏನಿದೆ, ಈ ಶಾಲೆಯಲ್ಲಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಹುಳ ಬಿದ್ದಿರೋ ಅಕ್ಕಿಯಿಂದ ಅನ್ನವನ್ನು ಮಾಡಲಾಗಿದೆ. ಇನ್ನು ಮುಖ್ಯ ಶಿಕ್ಷಕಿ ಉಮಾದೇವಿ ಬೇಜವಾಬ್ದಾರಿಯಿಂದ ಮಕ್ಕಳ ಜೀವದ ಜೊತೆ ಚಲ್ಲಾಟವನ್ನು ಆಡ್ತಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇನ್ನು ಕಳೆದ 3 ದಿನಗಳಿಂದ ಹುಳು ಇರುವ ಅನ್ನವನ್ನೇ ಮಕ್ಕಳು ಸೇವನೆ ಮಾಡ್ತಿದ್ದಾರೆ. ಈ ವಿಚಾರ ತಿಳಿದ ಮಕ್ಕಳ ಪೋಷಕರು ಶಿಕ್ಷಕರಿಗೆ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ಅಡುಗೆ ಮನೆ ಪರಿಶೀಲಿಸಿದಾಗ ಹುಳ ಬಿದ್ದಿರೋ ಅಕ್ಕಿ ಮೂಟೆಗಳು ಅಲ್ಲಿ ಪತ್ತೆಯಾಗಿದ್ದಾವೆ. ಇನ್ನು ನಾರಾಯಣ ಸ್ವಾಮಿ ಎಂಬುವರು ಸರಬರಾಜು ಮಾಡ್ತಿರುವಂತಹ ಅಕ್ಕಿ ಇದು. ನಾವು ಸಾಕಷ್ಟು ಬಾರಿ ಕೇಳಿದ್ದೀವಿ ಕೆಲವೊಂದು ಕಡೆ ಈ ಕಡೆಗಳಲ್ಲಿ ಈ ಏನಾಗುತ್ತೆ ಅಂತಂದರೆ, ಒಂದಷ್ಟು ಹುಳ ಬಿದ್ದಿರುವಂಥವು ಅಥವಾ ಈ ಲೋ ಗ್ರೇಡ್ ಏನಿರುತ್ತೆ ಅಕ್ಕಿಗಳಿರ್ತಾವಲ್ಲ, ಅಂಥ ಅಕ್ಕಿಗಳನ್ನೆಲ್ಲ ಈ ಸರ್ಕಾರಿ ಶಾಲೆಗಳಿಗೆ ಸರಬರಾಜು ಮಾಡುವಂಥದ್ದು ಈ ವ್ಯವಸ್ಥೆ ಮಾಡ್ತಾ ಇರ್ತಾರಂತೆ. ಸಾಕಷ್ಟು ಕಡೆ ಅದು ಕಂಪ್ಲೇಂಟ್ ಬಂದಿದೆ. ಬಟ್ ಆದರೆ ನೋಡಿ, ಮನೆಗಳಲ್ಲಿ ಅಡುಗೆ ಮಾಡಬೇಕಾದ್ರೆ ನೀಟಾಗಿ ಅದನ್ನು ತೊಳೆದು ಅದನ್ನು ಕ್ಲೀನ್ ಮಾಡಿ ಅಕ್ಕಿನ ಕ್ಲೀನ್ ಮಾಡ್ಕೊಂಡು ಅದರಲ್ಲಿ ಏನಾರ ಕಸ ಕಡ್ಡಿ ಇದೆ ತೆಗೆದುಬಿಟ್ಟು ಎಲ್ಲ ಮಾಡ್ತೀವಿ. ಇಲ್ಲಿ ಯಾರ್ದೋ ಮಕ್ಕಳಲ್ಲ, ಅವ್ರ ಮಕ್ಕಳೇನು ಓದ್ತಿರಲ್ವಲ್ಲ, ಇಲ್ಲಿ ಯಾರ್ದೋ ಮಕ್ಕಳು ತಿಂತಾರೆ ಬಿಡ್ರಿ, ಹೋದ್ರೆ ಹೋಗ್ತಾರೆ ಅನ್ನೋ ಒಂದು ಬೇಜವಾಬ್ದಾರಿತನ ಇದು. ನಾಚಿಕೆ ಆಗ್ಬೇಕು ನಿಮಗೆ ಮಕ್ಕಳ ಊಟದ ವಿಚಾರದಲ್ಲೂ ಈ ರೀತಿಯಾಗಿ ಮಾಡ್ತೀರಾ ಅಂತಂದಾಗ. ನಿಮಗೂ ಕೂಡ ಮನೇಲಿ ಮಕ್ಕಳಿರ್ತಾರೆ, ನೀವು ಅನ್ನ ತಿಂತೀರಾ ಹೊಟ್ಟೆಗೆ, ನಿಮಗೇನು ಅನ್ಸೋದೇ ಇಲ್ವಾ? ಹಾಗಾದ್ರೆ ಆ ಮಕ್ಕಳಿಗೆ ಅಲ್ಲಿ ಬಡಿಸ್ಬೇಕಾದ್ರೆ ನಿಮಗೆ ಮನಸ್ಥಿತಿ, ನೀವು ಅಲ್ಲಿ ಮಕ್ಕಳಿಗೆ ಪಾಠ ಮಾಡುವಂಥ ಶಿಕ್ಷಕರಾಗಿರ್ತೀರಾ, ಅಲ್ಲಿನ ಕೆಲಸ ಮಾಡಿ ಅಡುಗೆ ಮಾಡುವಂಥವ್ರು ಕೂಡ ಅಷ್ಟು ಜನಕ್ಕೆ ನಾನು ಅನ್ನ ಹಾಕ್ತಾ ಇದ್ದೀನಿ ಅನ್ನೋ ಒಂದು ಸಣ್ಣ ಒಂದು ಜವಾಬ್ದಾರಿತನ ಇರಲ್ವಾ? ಇರುತ್ತೆ ನಿಮ್ಗೆ ಏನೋ ಅಲ್ಲಿರುವಂತ ಸಿಬ್ಬಂದಿಗಳ ಮೇಲೆ ಕೋಪನೋ ಮತ್ತೊಂದು ಕೋಪನ ಇರುತ್ತೆ, ಇಲ್ಲ ಅಂತಲ್ಲ, ಎಲ್ಲಾ ಕಡೆನು ಸಮಸ್ಯೆಗಳಿರುತ್ತೆ. ಆದ್ರೆ ಮಕ್ಕಳ ಜೀವದ ಜೊತೆ ನೀವು ಆಟ ಆಡಬಾರ್ದು ಯಾವತ್ತೂ. ನಿಮಗೂ ಮಕ್ಕಳು ಇರ್ತಾರೆ, ತಿನ್ನಿ ನೀವು ಅದನ್ನು ಗೊತ್ತಾಗುತ್ತೆ. ಎಲ್ಲಿಂದ ತಗೋಬರೋದು? ಅದ್ರ ಜೊತೆಗೆ ಇಲ್ಲಿ ಯಾರು ಸರಬರಾಜು ಮಾಡ್ತಾ ಇದಾರಲ್ಲ, ನಾರಾಯಣ ಸ್ವಾಮಿ ಅಂತ ಯಾರಿದ್ದಾನೆ, ಈತನಿಗೂ ಈತ ಇಲ್ಲಿಗೆ ಅಕ್ಕಿ ಸರಬರಾಜು ಮಾಡ್ತಿರೋದು ಈತನೇ ಅಂತ ಗೊತ್ತಾಗಿದೆ. ಸೊ ಈತನಿಗೂ ಕೂಡ ಅಲ್ಲಿ ವಿಚಾರಣೆ ನಡೆಸಬೇಕು. ಇದೇ ರೀತಿಯಾಗಿ ಇನ್ನು ಎಷ್ಟು ಕಡೆಗಳಲ್ಲಿ ಈ ತರ ಹುಳ ಬಿದ್ದಿರೋ ಅಕ್ಕಿಗಳನ್ನ ಕೊಡ್ತಾ ಇದ್ದಾರೆ ಅಂತ ಬಗ್ಗೆ ಮಾತಾಡಿದ್ರೆ ನೋಡ್ಕೊಂಬ. ಉಮಾದೇವಿ ಶಿಕ್ಷಕಿ ಸರ್ಕಾರಿ ಕನ್ನಡಿ ರಿಪೀಟಿಂಗ್ ಶಾಲೆ ಪಗಲಪಲ್ಲಿ. ಮಧ್ಯಾಹ್ನದ ಊಟದಲ್ಲಿ ಹುಳ ಸಿಕ್ತಿದೆ ಅಂತ ಮಾಹಿತಿ ಇದೆ ಮೇಡಮ್, ಇದಕ್ಕೆ ನೀವೇನು ಹೇಳ್ತೀರಾ? ಸರ್, ಹುಳ ಸಿಕ್ಕಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಡಿಪಾರ್ಟ್ಮೆಂಟಿಂದ ಇದು ಮಾಡೋದಕ್ಕೆ ನಾವು ಆದಷ್ಟು ಪ್ರಿಕಾಷನ್ಸ್ ತಗೊಂಡು ಕ್ಲೀನ್ ಮಾಡಿಸಿ ಹಾಕಿದ್ದೀವಿ, ಹೊಸ ಸ್ಟಾಕ್ ಹಾಕ್ತಾ ಇದ್ದೀವಿ. ಇವಾಗ ಏನಿಲ್ಲ, 2 ಮಂತ್ಸ್ ಇದೇ ಥರ ಹುಳ ಸಿಕ್ತಿದೆ. ಇಲ್ಲ ಇಲ್ಲ, ಒಂದು ತಿಂಗಳ ಇಲ್ಲ ಇಲ್ಲ. ಚಂದ್ರಶೇಖರ್ ನನ್ನ ಹೆಸರು, ನಾನು 7ನೇ ತರಗತಿ. ನನಗೆ ನನ್ನ ನನ್ನ ಶಾಲೆಯಲ್ಲಿ ಊಟದಲ್ಲಿ ಇದು ಕೈಯಿಂದ ಸಿಕ್ಕೈತೆ, ಬೇಲೆ ಸಾರಿನಲ್ಲಿ ಹುಳ ಇದು ಇಷ್ಟು ಸಿಕ್ಕೈತೆ ಸಾರಿನಿಂದ.
ನಾವು ಊಟನೆ ತಿಂತ ಇಲ್ಲ ಶಾಲೆಯಲ್ಲಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಹರ್ಷವರ್ಧನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರ್ಷವರ್ಧನ್, ಈಗ ಎಷ್ಟು ದಿನಗಳಿಂದ ಇದೇ ರೀತಿಯಾಗಿ ಇಲ್ಲಿ ಸಪ್ಲೈ ಮಾಡ್ತಾ ಇದ್ದಾರೆ ನೋಡಿ, ಈಗ ಅಲ್ಲಿ ಅಕ್ಕಿ ಒಳಗಡೆ ಹುಳು ಇರೋದು ಕೂಡ ನಮ್ಗೆ ಕಾಣಿಸ್ತಾ ಇದೆ. ಇದೇ ರೀತಿಯಾಗಿ ಅನ್ನವನ್ನ ಮಾಡಿಟ್ಟು ಮಕ್ಕಳು ಕೂಡ ತಿಂತಾ ಇರ್ತಾರೆ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಆಗಾದ್ರೆ? ಹೌದು ಯಶು, ಏನಂತಂದ್ರೆ ನಿನ್ನೆ 3-4 ದಿವಸದಿಂದ ಈ ತರ ಅನ್ನದಲ್ಲಿ ಹುಳ ಬಿದ್ದಿದೆ ಅಂತ ಹೇಳ್ಬಿಟ್ಟು ತಾವೇ ಹೆಚ್ಎಂ ಅಂತಂದ್ರೆ ಉಪ ಮುಖ್ಯ ಶಿಕ್ಷಕಿ ಆದ ಉಮಾದೇವಿ ಅವ್ರ ಮುಖ್ಯ ಶಿಕ್ಷಕಿ ಅವರೇ ಒಪ್ಕೊಂಡಿದ್ದಾರೆ. ಏನಂತಂದ್ರೆ ಇಲ್ಲಿ ಹುಳ ಬಿದ್ದಿದೆ, 3-4 ದಿವಸದಿಂದ ಅದೇ ತಿಂತಿದ್ದಾರೆ ಅಂತ ಅವರು ಒಪ್ಕೊಂಡಿದ್ದಾರೆ. ತದನಂತರ ಸ್ಟೂಡೆಂಟ್ಸ್ ಒಪ್ಕೊಂಡಿದ್ದಾರೆ, ಇದೇ ಅನ್ನ ಬಡಿಸ್ತಿದ್ದಾರೆ ಈ ತರ ಅಂತ. ಟೋಟಲ್ ಆಗಿ ಬಿಒ ಮೇಡಮ್ನ ಸಂಪರ್ಕ ಮಾಡಿ ಮೇಡಮ್ ಈ ತರ ಇದ್ರ ಘಟನೆ ಬಗ್ಗೆ ಮಾಹಿತಿ ಒಂಚೂರು ತಿಳಿಸಿ ಏನು ಇದ್ರ ಬಗ್ಗೆ ಅಂತಂದಾಗ ಆ ಮುಖ್ಯ ಶಿಕ್ಷಕಿಯ ನಿರ್ಲಕ್ಷ್ಯತನ ಅಂತದ್ದು ನೇರವಾಗಿ ಅವ್ರ ಮೇಲೆ ದೂರನ್ನು ಇದ್ ಮಾಡ್ತಿದ್ದಾರೆ. ಅಲ್ಲ ಈಗ ನೋಡಿ, ಆ ರೀತಿ ಪರಿಸ್ಥಿತಿ ಆಗಿದೆ ಅಂತಂದಾಗ ಅದಕ್ಕೆ ಏನಾದ್ರು ಒಂದು ಪರ್ಯಾಯ ಮಾರ್ಗ ಹುಡ್ಕೊಬೇಕಲ್ವಾ? ಅಥವಾ ಆ ಅಕ್ಕಿನ ಕ್ಲೀನ್ ಮಾಡೋ ವ್ಯವಸ್ಥೆ ಮಾಡಬೇಕು, ಅಥವಾ ಸಪ್ಲೈ ಮಾಡೋ ಬಗ್ಗೆ ಪ್ರಶ್ನೆ ಮಾಡಬೇಕು. ಅದ್ ಹೆಂಗೆ, ಯಾವ ನಂಬಿಕೆ ಮೇಲೆ ಅಷ್ಟು ಮಕ್ಕಳಿಗೆ ಅವರು ಅನ್ನ ಬಡಿಸ್ತಾರೆ ಹಾಗಾದ್ರೆ? ಹೌದು, ಶಿಕ್ಷಣ ಇಲಾಖೆ ಅಧಿಕಾರಿಗಳಾದ ಉಮಾದೇವಿ ಮೇಡಮ್ ಅವರು, ಬಿಒ ಮೇಡಮ್ ಅವರು ಏನ್ ಹೇಳ್ತಿದ್ದಾರೆ, ಅವರು ಮಂತ್ಲಿ ಏನು ಈ ಮಂತ್ ಇಂದ ಮತ್ತೆ ಲಾಸ್ಟ್ ಮುಂದಿನ ತಿಂಗಳಿಗೆ ಏನು ಬರುತ್ತೋ ಅಂತದ್ದು ದಿನಸಿಗಳು ಅದನ್ನ ಆ ಮಂತ್ಗೆ ಒಪ್ಪಿಸ್ಬೇಕಂತೆ. ಅಂತಂದ್ರೆ ಆ ಹುಳ ಬಿದ್ದಿರೋಂತದನ್ನ ರಿಟರ್ನ್ ಮಾಡ್ಬೇಕಾಗತ್ತೆ, ಅದೇ ಇಲ್ಲ ಅಂತ ನೀಟಾಗಿ ಸ್ವಚ್ಛತೆ ಮಾಡ್ಕೊಂಡು ತಿರ್ಗ ಬಾಡಿಸ್ಬೇಕು, ಮತ್ತೆ ಮಕ್ಕಳಿಗೆ ಮಾಡಿ ಕೊಡ್ಬೇಕಾಗತ್ತೆ. ಇದನ್ನ ಯಾವ್ದನ್ನು ಮಾಡದ ಮುಖ್ಯ ಶಿಕ್ಷಕಿಯವರು, ಅದನ್ನೇ ಅವರು ಹುಳ ಬಿದ್ದಿರೋಂತದನ್ನೇ ಅಡಿಗೆ ಮಾಡಿ ಮಕ್ಕಳಿಗೆ ಬಡಿಸುವಂತದ್ದು ಮಾಡಿದ್ದಾರೆ ಅನ್ನೋದು ಒಂದು ಪೋಷಕರ ಆರೋಪ, ತದನಂತರ ಗ್ರಾಮಸ್ಥರ ಆರೋಪ ಆಗಿದೆ. ಈಗ ಅದೇ ಅಡಿಗೆ ಬಡಿಸ್ತಾ ಇದಾರೆ ಅಂತಂದಾಗ ಅದೇ ಅಡಿಗೆನ ಅಲ್ಲಿನ ಶಿಕ್ಷಕರು ಕೂಡ ತಿಂತಾರಂತ ಹೇಗೆ, ಅಲ್ಲಿನ ಸಿಬ್ಬಂದಿಗಳು ತಿಂತಾರ ಹೇಗೆ? ಇಲ್ಲ, ಆ ಸಿಬ್ಬಂದಿಗಳು ಊಟ ಮಾಡ್ತಿಲ್ಲ ಅಂತೆ, ಹಂಗಂತ ಮಕ್ಕಳೇ ಹೇಳ್ತಿದ್ದಾರೆ. ಯಶರಾಜ್, ಯಾಕೆ ಮಾಡ್ತಾರ್ರಿ? ಏನಾರ ಹೆಚ್ಚು ಕಮ್ಮಿ ಆಗುತ್ತಲ್ಲ, ಬೇರೆಯವ್ರಿಗಾದ್ರೆ ಆಗ್ಲಿ, ಬೇರೆಯವ್ರ ಮಕ್ಕಳು ತಾನೇ ಅದು, ಬೇರೆಯವ್ರ ಜೀವ ಅದು. ಓಕೆ, ಇದನ್ನ ನೀವು ಆದಷ್ಟು ಫಾಲೋ ಅಪ್ ಮಾಡಿ, ಅದರಿಂದ ಏನಾದರೂ ಚೇಂಜಸ್ ಆಗುತ್ತಾ ಬದಲಾವಣೆ ಮಾಡ್ತಾರ ನೋಡಿ, ಆದಷ್ಟು ಅವ್ರಿಗೆ ತಿಳಿ ಹೇಳೋದಕ್ಕೆ ಪ್ರಯತ್ನ ಮಾಡಿ. ಧನ್ಯವಾದ ಮಾತನಾಡಿದ್ದಕ್ಕೆ ಹರ್ಷವರ್ಧನ್. ಎಷ್ಟು ಹುಳ ಸಿಕ್ತು? ಮೂರು.